ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ. ನ್ಯಾಯ ಬೇಕು. ನ್ಯಾಯ ಬೇಕು. ನ್ಯಾಯ ಬೇಕು. ಯುಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಆಶಾ. ಗೊತ್ತಿಲ್ಲ ಸರ್, ನಾವು ಈಗ ಗೊತ್ತಾಯ್ತಲ್ಲ, ಈಗ ಮುಂದೆ ನಿಮಗೆ ಗೊತ್ತಿರಲಿಲ್ಲ ಸ್ಟೋನ್ಸ್. ಬರ್ರಿ, ನಮ್ದು ಯಾರು ಬರ್ರಿ, ಬರ್ರಿ. ಇವತ್ತು ದಿನಾಂಕ 6/7/2024. ನಾವು ಒಂದು ಲೋಕಾಯುಕ್ತರ ಕಚೇರಿಗೆ ಒಂದು ದೂರನ್ನ ದಾಖಲಿಸುವುದರ ಮೂಲಕ, ಒಂದು ಮನವಿ ಮುಖಾಂತರ ಒಂದು ದೂರನ್ನ 1-2 ಮೇಲೆ ಒಂದು ದೂರನ್ನ ದಾಖಲಿಸಿದ್ವಿ. ಯಾಕಂದ್ರೆ ಕೆಲ ಭ್ರಷ್ಟಾಧಿಕಾರಿಗಳು, ನಾವು ಸಾಕಷ್ಟು ಜಿಲ್ಲಾಡಳಿತಕ್ಕೆ ಮನವಿಗಳನ್ನು ಕೊಟ್ಟರು ಮೂಲಕ ಯಾವುದೇ ಇಲ್ಲಿವರೆಗೆ ಅವ್ರದೇ ಆದಂತಹ ಕೆಲಸ ಜವಾಬ್ದಾರಿಯಿಂದ ಮಾಡಿಲ್ಲ. ಯಾಕಂದ್ರೆ ಒಂದು ಸ್ಕೂಲು, ಇವತ್ತು ಒಂದು ಪ್ರೌಢ ಶಿಕ್ಷಣ ಸಂಸ್ಥೆ ಸರ್ಕಾರಿ ಜಾಗದ ಮೇಲೆ ಒಂದು ಪ್ರೈವೇಟ್ ಶಿಕ್ಷಣ ಸಂಸ್ಥೆ ಇವತ್ತು ನಡೆದಿದೆ 15-20 ವರ್ಷಗಳಿಂದ. ಅದು ಅನುದಾನ ಸಹಿತ ಎರಡೆರಡು ಸ್ಕೂಲ್ ಆಗಿ ನಡೆದಿದೆ. ಅದು ಒಬ್ಬ ಮಾಜಿ ಶಾಸಕರಾದಂತ ಮನೋಹರ್ ಐನಾಪುರ ಅವ್ರದ ಒಂದು ಸ್ಕೂಲು. ಇಂಥ ಒಂದು ಅವ್ಯವಹಾರ ಇದು ನಮ್ಮ ಜಿಲ್ಲೆಯಲ್ಲಿ ಖಂಡನೀಯ ಸಾಕಷ್ಟು. ಅದಕ್ಕೆ ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು ಇವರು ಸಂಸ್ಥೆಗಳನ್ನು ಕಟ್ಕೊಳ್ಳೋದು, ಮತ್ತೆ ಇವತ್ತೇನ ಈ ಸ್ಕೂಲ್ಗಳ ಅನುದಾನ ಸಹಿತ ಸ್ಕೂಲ್ ಆಗಿ ತಾವೇ ಮಾಲೀಕತ್ವವನ್ನು ವಹಿಸಿಕೊಂಡು ಇವತ್ತು ಕೂತ್ಕೊಂಡಿದ್ದಾರೆ. ಅದಕ್ಕೆ ನಾವು ಸೂಕ್ತ ಅದನ್ನ ತನಿಖೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕ್ರಮ ಜರುಗಿಸಲಿಕ್ಕೆ ಉಪನಿರ್ದೇಶಕರು ಅಂದ್ರೆ DDP ಅವರಿಗೆ, ಜಿಲ್ಲಾಡಳಿತಕ್ಕೆ ನಾವು ಈ ಮೂಲಕ ಈ ಹಿಂದೆ ಮನವಿಯನ್ನು 16/8/2024 ಸಲ್ಲಿಸಿದ್ವಿ 23. ಆದರೆ ಅವರು ಇಲ್ಲಿವರೆಗೆ ಯಾವುದೇ ವಿಚಾರದಲ್ಲಿ ನಮಗೆ ವಾಪಸ್ ಇದು ಹೇಳಿಲ್ಲ. ಅದಕ್ಕೆ ನಂತರ BO ಅವರು ಅದನ್ನು ತನಿಖೆ ಮಾಡಿ ಬಂದಾಗ ಇದು ಸ್ಪಷ್ಟವಾದಂತಹ ಇದರ ದಾಖಲೆಗಳು ಲಭ್ಯ ಇರುವುದಿಲ್ಲ. ಸೊ ಇದು ಒಂದು ಅನಧಿಕೃತವಾದಂತಹ ಸ್ಕೂಲ್ ಅಂತ ಸ್ಪಷ್ಟವಾಗಿ ಉಲ್ಲೇಖ ಹಾಕಿ ನಮ್ಮನ್ನು ವಾಪಸ್ ಕಳಿಸಿದ್ರು. ವೇತನ ಕೂಡ ಒಂದು 3 ತಿಂಗಳವರೆಗೆ ಶಿಕ್ಷಕರ ವೇತನವನ್ನು ತಡೆ ಹಿಡಿದರು. ಆದ ನಂತರ ಆ ವೇತನವನ್ನು ಬಿಡುಗಡೆಗೊಳಿಸಿದ್ರು. ದಿನಾಂಕ 25/1/2024 ನಾವು ಮತ್ತೆ ಉಪನಿರ್ದೇಶಕರು DDP ಅವರಿಗೆ ಏನೈತೆ, ನಾವು ಈ ತರ BO ಅವರು ಮತ್ತೆ ವೇತನವನ್ನು ಬಿಡುಗಡೆಗೊಳಿಸಿದ್ದಾರೆ ಅಂತ ನಾವು ಕೇಳಿದಾಗ, ಅವರು ನಾವು ಕ್ರಮ ಕೈಗೊಳ್ತೀವಿ ಅಂತಂದು ಮತ್ತೆ BO ಅವರಿಗೆ ನಾವು ಫೋನ್ ಮುಖಾಂತರ ಅದನ್ನು ಕರೆ ಮಾಡಿ ಸರ್ ನೀವು ವೇತನ ಬಿಡುಗಡೆಗೊಳಿಸಿದ್ರೆ ಅಂತ ಹೇಳಿದಾಗ, ಇಲ್ರಿ ನಮ್ಮ ಕಮಿಷನರ್ ಅವ್ರು ಹೇಳೋಣ ನಾವು ಬಿಡುಗಡೆ ಮಾಡಿದೀವಿ ಅಂತ ಹೇಳಿದ್ರು. ಸೊ ಕಮಿಷನರ್ ಅವರು ನಿಮಗೇನ ಮೌಖಿಕವಾಗಿ ಕೇಳಿದ್ರು ಅಥವಾ ಲಿಖಿತವಾಗಿ ಹೇಳಿದ್ರು ಅಂದ್ರೆ ಇಲ್ರಿ ಫೋನ್ ನಾ ಕರೆ ಮಾಡಿ ಹೇಳಿದಕ್ಕೆ ನಾವು ಬಿಡುಗಡೆ ಮಾಡಿದೀನಿ ಅಂತ. ಇಂಥ ಒಂದು ತಪ್ಪ ವಿಚಾರಗಳನ್ನ ಇವತ್ತು ಇಂಥ ಒಂದು ತಪ್ಪು ಕೆಲಸವನ್ನ ಮಾಡುವಂತ BO ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಮತ್ತು DDP ಮೇಲೆ ಸಂಬಂಧಪಟ್ಟಂಗೆ ದೂರು ದಾಖಲಾಗಬೇಕು. ಅವರಿಗೂ ಕೂಡ ಒಂದು ಕ್ರಮ ಜರುಗಿಸುವಂತದ್ದು, ಇಲ್ಲಿ ಸರ್ಕಾರಿ ಜಮೀನು ಒತ್ತುವರಿಯಾಗಿದ್ದನ್ನ ಖಂಡಿಸಿ, ಯಾರದನ್ನು ಒತ್ತುವರಿ ಮಾಡಿದಾರ ಆ ಸಂಸ್ಥೆ ಮಾಲೀಕರಿಗೆ ಕ್ರಿಮಿನಲ್ ಮೊಕದ್ದಮೆ ಹೊರಡಿಸಿ ಕೂಡಲೇ ಅಂತ ಅವ್ರನ್ನ ಬಂಧಿಸಬೇಕು ಅನ್ನೋದೇ ನಮ್ಮ ಉದ್ದೇಶ. DB ಪ್ರೌಢಶಾಲೆ ನಿಂಬಾಳ LT ಇಂಡಿ ತಾಲೂಕು. ಈ ಸ್ಕೂಲು ಅನಧಿಕೃತವಾಗಿ ಸ್ಕೂಲ್ ಇದೆ. ಇದರದೇ ಆದಂತ ಯಾವುದೇ ದಾಖಲಾತಿಗಳು, ಇವತ್ತು PT ಶೀಟ್ ಆಗಿರ್ಬೋದು, ಇವತ್ತು ಉತ್ತಾರೆಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಗೆ 42 ದಾಖಲಾತಿಗಳು ಬೇಕಾಗ್ತಾವೆ ಚೆಕ್ ಲಿಸ್ಟ್ ಪ್ರಕಾರ. ಆದ್ರೆ ಇದರಲ್ಲಿ ಇವರ ಹೆಸರಿನಲ್ಲಿ ಸುಮಾರು ಒಂದು 4-5 ದಾಖಲಾತಿಗಳಿಲ್ಲ. ಸೊ ಇಂಥ ಒಂದು ಸ್ಕೂಲು 3 ವರ್ಷಕ್ಕೆ ಒಂದು ಸಲ ಅದನ್ನ ಮರು ರಿಜಿಸ್ಟ್ರೇಷನ್ ಮಾಡ್ತಿರ್ತಾರೆ, ಅಂಥದ್ದು ಕೂಡ ಇಲ್ಲಿವರೆಗೆ ಬೋಗಸ್ ಆಗಿ ಮಾಡ್ಕೊತ ಬಂದಿದ್ದಾರೆ ಅಂದ್ರೆ ಇಲ್ಲಿ ಎಷ್ಟು ಅವ್ಯವಹಾರ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ನಮ್ಮ ಗಮನಕ್ಕೆ ಬರ್ತಾ ಇದೆ. ಸರ್, ಇದರ ಬಗ್ಗೆ ಆಲ್ರೆಡಿ ಗಮನ ಸೆಳೆದಿದ್ದೀರಾ? ಆಲ್ರೆಡಿ ಇದಕ್ಕೆ 1-1.5 ವರ್ಷದಿಂದ ನಿರಂತರವಾಗಿ ಅಧಿಕಾರಿಗಳ ಕಚೇರಿಗಳಿಗೆ ನಾವು ಮನವಿ ಕೊಡ್ತಾನೆ ಸುತ್ತಾಡ್ತಾನೆ ಬಂದಿವಿ. ಆದ್ರೆ ಕ್ಯಾರೆ ಅನ್ನಲಾಗತ್ತಿಲ್ಲ ಅಧಿಕಾರಿಗಳು. ಅದಕ್ಕೆ ನಾವು ಇವತ್ತು ಲೋಕಾಯುಕ್ತರ ಮೊರೆಗೆ ಬಂದಿದ್ವಿ. ಇಲ್ಲಿ ಆದ್ರೆ ನಮಗೊಂದು ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆದಿಂದ ನಮ್ಮ ಇಡೀ ಸಂಘಟನೆ ಜೊತೆಗೆ ಬೆಂಬಲ ತಗೊಂಡು ನಾವು ಇಲ್ಲಿ ಬಂದು ಲೋಕಾಯುಕ್ತ ಸಾಹೇಬ್ರು ಹೇಳಿದ್ದಾರೆ, ನಾವು ಕೇಸನ್ನು ದಾಖಲಿಸಿ ಮಾಡ್ತೀವಿ, ಯಾರ್ಯಾರು ಇಲ್ಲಿವರೆಗೆ ಮಾಡಿದಿರಾ ಅಂತವರೆಲ್ಲ ಅಧಿಕಾರಿಗಳಿಗೆ ಪಾರ್ಟಿ ಮಾಡ್ತೀವಿ, ನಾವು ಕೂಡಲೇ ಏನೈತಿ ಕ್ರಮ ಕೈಗೊಳ್ತೀವಿ ಅಂತ ಕೇಸಿಂದ ಇವತ್ತು ಲೋಕಾಯುಕ್ತ ಸಾಹೇಬ್ರು ಹೇಳಿದ್ದಾರೆ. ನಮ್ಮ ಹೆಸರು ಮಹೇಶ್ ನಾಯಕ್ ಅಂತ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।